ಹಲೋ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಟೈಮ್ ಫಾರ್ ಗ್ರೇಟ್ನೆಸ್ ಕನ್ನಡ. ರೆಸ್ಪೆಕ್ಟ್ ನಮ್ಮಲ್ಲಿ ಪ್ರತಿಯೊಬ್ಬರು ಬಯಸೋದು ಇದನ್ನೇ. ನಾವು ಲೂಸರ್ ಆಗಿದ್ರೆ ನಮಗೆ ಯಾರೂ ರೆಸ್ಪೆಕ್ಟ್ ಕೊಡೋದಿಲ್ಲ, ಯಾಕಂದ್ರೆ ಈ ಪ್ರಪಂಚದಲ್ಲಿ ಬೇಕಿರೋದು ಗೆದ್ದಿರೋದು ಮಾತ್ರ, ಸೋತಿರೋದಲ್ಲ, ಪ್ರಯತ್ನ ಪಡೋರು ಅಲ್ಲ. ನೀವು ಸೋಲ್ತಾ ಇದ್ರೂ ಪ್ರಯತ್ನ ಪಡ್ತಿದ್ದೀರ ಅಂದ್ರೆ ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗೋದಕ್ಕೆ ಇದೇ ಕಾರಣ ಆಗುತ್ತೆ. ಹಾಗಾದ್ರೆ ಕನಿಷ್ಠ ಪಕ್ಷ ಪ್ರಯತ್ನನೇ ಇಲ್ಲದ ಹಾಗೆ ನಾನು ಲೂಸರ್ ಅಂತ ಅಂದ್ಕೊಳ್ಳೋರಿಗೆ ಯಾವುದೇ ತರಹದ ವ್ಯಾಲ್ಯೂ ಇರೋದಿಲ್ಲ. ನಮ್ಮ ಜೀವನದಲ್ಲಿ ಸಕ್ಸಸ್ ಬೇಕು, ಅದರಿಂದ ಬರೋ ಸಂತೋಷ ಬೇಕು, ರಿಲೇಷನ್ಶಿಪ್ ಹೆಲ್ತಿ ಆಗಿರಬೇಕು, ನಾವು ಅಂದ್ಕೊಳ್ಳೋದೆಲ್ಲ ಆಗಬೇಕು ಅಂತ ಅಂದ್ಕೊಳ್ತಾನೆ ಇರ್ತೀವಿ. ಹಾಗಾದ್ರೆ ನಾವು ಏನ್ ಮಾಡಿದ್ರೆ ಸಂತೋಷವಾಗಿರ್ತೀವಿ? ಸಂತೋಷವಾಗಿರೋದಕ್ಕೆ ನಮ್ಮ ಆಲೋಚನೆಗಳಲ್ಲಿ ಯಾವ ತರದ ಬದಲಾವಣೆಗಳನ್ನ ಮಾಡ್ಕೋಬೇಕು, ನಾವು ಯಾವ ತರದ ಸಿಚುಯೇಷನ್ ಬಂದ್ರೂ ಹ್ಯಾಂಡಲ್ ಮಾಡ್ತೀವಿ ಅಂತ ನಂಬಿಕೆ ಇದ್ದೋನು ಮಾತ್ರ ಅನಾವಶ್ಯಕವಾಗಿರೋ ಆಲೋಚನೆಗಳಿಗೆ ದೂರ ಇರ್ತಾನೆ. ಹಾಗಾದ್ರೆ ಅದು ಹೇಗೆ ಸಾಧ್ಯ? ನಮ್ಮೆಲ್ರಿಗೂ ಒಳ್ಳೆ ಅಭ್ಯಾಸಗಳ ಜೊತೆಗೆ ಕೆಟ್ಟ ಅಭ್ಯಾಸಗಳು ಸಹ ಇರ್ತವೆ. ಎಲ್ರಲ್ಲೂ ಸಾಧಾರಣವಾಗಿರೋ ಮೂರು ಕೆಟ್ಟ ಹವ್ಯಾಸಗಳೇನು, ಅವನ್ನ ಹೇಗೆ ದೂರ ಮಾಡ್ಕೋಬೇಕು ಅನ್ನೋ ಎಷ್ಟೋ ವಿಷಯಗಳನ್ನ ಇವತ್ತು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್ ಟು ದ ವಿಡಿಯೋ. ನಂಬರ್ 1, ಪ್ರೊಕ್ರಾಸ್ಟಿನೇಷನ್ ಅಂದ್ರೆ ಪೋಸ್ಟ್ ಪೋನ್ ಮಾಡೋದು ಅಂತ ಅರ್ಥ. ಪೋಸ್ಟ್ ಪೋನ್ ಮಾಡೋದು ಅನ್ನೋ ಮಾತು ಕೇಳಿದ ತಕ್ಷಣ ನಿಮ್ಮ ಎಷ್ಟೋ ವಿಷಯಗಳು ನೆನಪಿಗೆ ಬರ್ತವೆ. ನಮಗೆ ಬರೋ ಆಲೋಚನೆಗಳಲ್ಲಿ ಎಷ್ಟೋ ಐಡಿಯಾಸ್ ಇರ್ತವೆ. ನಮಗೆ ಬಂದಿರೋ ಐಡಿಯಾಸ್ ಬಗ್ಗೆ ನಾಳೆ ಆಲೋಚನೆ ಮಾಡೋಣ, ನಾಡಿದ್ದು ಇಂಪ್ಲಿಮೆಂಟ್ ಮಾಡೋಣ, ಈಗ ಯಾಕೆ ಟೆನ್ಷನ್ನು? ಈ ಒಂದು ದಿನದಲ್ಲಿ ಏನೂ ಸಹ ಬದಲಾವಣೆ ಆಗುವುದಿಲ್ಲ ಅಂತ ನಮಗೆ ನಾವೇ ಉತ್ತರ ಹೇಳಿಕೊಂಡು ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀವಿ. ಹೆಲ್ತಿಯಾಗಿ ಫಿಟ್ ಆಗಿ ಬದಲಾಗಬೇಕಂದ್ರೂ ಪೋಸ್ಟ್ಪೋನ್, ಬಂದಿರೋ ಐಡಿಯಾಸ್ ಇಂಪ್ಲಿಮೆಂಟ್ ಮಾಡಬೇಕಂದ್ರೂ ಪೋಸ್ಟ್ಪೋನ್. ನಮ್ಮಲ್ಲಿ ಎಷ್ಟೇ ಟ್ಯಾಲೆಂಟ್ ಇದ್ರೂ ಅದನ್ನ ಪ್ರೂವ್ ಮಾಡಬೇಕಂದ್ರೂ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀವಿ. ಈ ಪೋಸ್ಟ್ಪೋನ್ ಮಾಡಬೇಕು ಅನ್ನೋ ಆಲಸ್ಯತನ ನಮ್ಮನ್ನ ಜೀವನದಲ್ಲಿ ಬೆಳೆಯೋಕೆ ಬಿಡೋದಿಲ್ಲ. ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಳ್ಳದೆ ಇದ್ದಾಗ ನಮ್ಮಲ್ಲಿ ಎಷ್ಟೇ ಟ್ಯಾಲೆಂಟ್ ಇದ್ರೂ ಏನೂ ಪ್ರಯೋಜನ ಆಗಲ್ಲ. ಹಾಗಿದ್ರೆ ಪ್ರೊಕ್ರಾಸ್ಟಿನೇಷನ್ ಮಾಡೋಕೆ ಕಾರಣಗಳೇನು ಅಂತ ಈಗ ತಿಳ್ಕೊಳ್ಳೋಣ. ಕೆಲವರಿಗೆ ಅವರು ಮಾಡೋ ಕೆಲಸ ಬೋರಿಂಗ್ ಅನ್ಸೋದ್ರಿಂದ ಪೋಸ್ಟ್ಪೋನ್ ಮಾಡ್ತಾರೆ. ಕೆಲವರಿಗೆ ಅವರು ಮಾಡೋ ಕೆಲಸ ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸೋದು. ಇನ್ನು ಕೆಲವರಿಗೆ ಅವರು ಮಾಡೋ ಕೆಲಸ ಚಾಲೆಂಜಿಂಗ್ ಆಗಿರೋದ್ರಿಂದ ನಾನು ಇಷ್ಟು ಕಷ್ಟ ಪಡೋಕಾಗಲ್ಲ ಅಂತ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾರೆ. ಇನ್ನು ಕೆಲವರು ಹೇಗಿರ್ತಾರೆ ಅಂದ್ರೆ ಜಾಬ್ ಮಾಡೋದಕ್ಕೂ ಸಹ ಭಯ ಪಡ್ತಿರ್ತಾರೆ. ನಮ್ಮಲ್ಲಿ ತುಂಬಾ ಜನ ಪೋಸ್ಟ್ಪೋನ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತಿರ್ತಾರೆ. ಪೋಸ್ಟ್ಪೋನ್ ಮಾಡೋದು ತಪ್ಪೇ ಅಲ್ಲ, ಆದ್ರೆ ಪ್ರತಿ ದಿನ ಪ್ರತಿ ಕೆಲಸವನ್ನು ಪೋಸ್ಟ್ಪೋನ್ ಮಾಡೋದು ತಪ್ಪು. ನಿಮ್ಮ ಡ್ರೀಮ್ಸ್ ಅನ್ನ ಫುಲ್ಫಿಲ್ ಮಾಡ್ಕೋಬೇಕಂದ್ರೂ, ನಿಮಗೆ ಇಷ್ಟ ಬಂದ ಹಾಗೆ ಸಂತೋಷವಾಗಿ ಬದುಕಬೇಕಂದ್ರೂ ಪೋಸ್ಟ್ಪೋನ್ ಅನ್ನೋ ಅಭ್ಯಾಸವನ್ನ ಕಡಿಮೆ ಮಾಡ್ಕೋಬೇಕು. ನೆನಪಿಟ್ಕೊಳ್ಳಿ, ನೀವು ಮಾಡ್ತಿರೋ ಕೆಲಸವನ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ರೆ ಮಾತ್ರ ಮುಂದೆ ಹೋಗುತ್ತೆ. ಹಾಗಲ್ದೇನೆ ನಿಮಗೆ ನೀವೇ ಉತ್ತರವನ್ನ ಕೊಟ್ಕೊಳ್ತಾ ಲೇಸಿನೆಸ್ ಆಗಿ ನಾಳೆ ಸ್ಟಾರ್ಟ್ ಮಾಡೋಣ, ಇಲ್ಲ ನಾಡಿದ್ದು ಸ್ಟಾರ್ಟ್ ಮಾಡೋಣ, ಒಳ್ಳೆ ದಿನ ನೋಡಿ ಸ್ಟಾರ್ಟ್ ಮಾಡೋಣ ಅಂತ ಆಲೋಚನೆ ಮಾಡೋದು ತುಂಬಾ ದೊಡ್ಡ ತಪ್ಪು. ಇಲ್ಲಿವರೆಗೂ ಪೋಸ್ಟ್ಪೋನ್ ಮಾಡೋದ್ರಿಂದ ಆಗುವ ನಷ್ಟವನ್ನ ಹೇಳಿದೆ. ಈಗ ಪೋಸ್ಟ್ಪೋನ್ ಮಾಡಬಾರದು ಅಂದ್ರೆ ಏನು ಮಾಡಬೇಕು ಅಂತ ಹೇಳ್ತೇನೆ. ಒಂದು ಕೆಲಸವನ್ನ ಪೋಸ್ಟ್ಪೋನ್ ಮಾಡಬೇಕು ಅಂತ ಅನ್ಸಿದಾಗ ನಿಮ್ಮನ್ನ ನೀವು ಯಾಕೆ ಪೋಸ್ಟ್ಪೋನ್ ಮಾಡಬೇಕು ಅಂತ ನೀವೇ ಕೇಳ್ಕೋಬೇಕು. ನೀವು ಪೋಸ್ಟ್ಪೋನ್ ಮಾಡೋದ್ರಿಂದ ಆಗೋ ನಷ್ಟ ಏನು, ಲಾಭ ಏನು ಅಂತ ನಿಮ್ಮನ್ನ ನೀವು ಕೇಳ್ಕೊಳ್ಳಿ. ಹೀಗೆ ಪ್ರತಿ ಸಲ ನೀವು ಮಾಡ್ತಿರೋ ವರ್ಕ್ ಅನ್ನ ನೆಗೆಟಿವ್ ಅಂಡ್ ಪಾಸಿಟಿವ್ ಬಗ್ಗೆ ಥಿಂಕ್ ಮಾಡಿ ಹಾಗೆ ಆಲೋಚನೆ ಮಾಡಿದಾಗಲೇ ನಿಮಗೆ ಇಂಪಾರ್ಟೆಂಟ್ ವಿಷಯ ಏನು, ಇಂಪಾರ್ಟೆಂಟ್ ಅಲ್ಲದೆ ಇರೋ ವಿಷಯ ಏನು ಅಂತ ಅರ್ಥ ಆಗುತ್ತೆ. ನಿಮಗೆ ಪೋಸ್ಟ್ಪೋನ್ ಮಾಡಬೇಕು ಅಂತ ಅನ್ಸಿದ ಪ್ರತಿ ಸಲನೂ ನಿಮ್ಮನ್ನ ನೀವು ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಒಂದು ಕೆಲಸವನ್ನ ಪೂರ್ತಿಯಾಗಿ ನಿಲ್ಲಿಸದ ಹಾಗೆ ಸಣ್ಣ ಸಣ್ಣ ಸ್ಟೆಪ್ ನಿಂದ ಸ್ಟಾರ್ಟ್ ಮಾಡೋಕೆ ಶುರು ಮಾಡಿ. ಅವಾಗಲೇ ಇಂಟ್ರೆಸ್ಟ್ ಆಗ್ತಾ ಹೋಗುತ್ತೆ. ನೀವು ಮಾಡೋ ಪ್ರತಿ ಕೆಲಸವನ್ನು ನೋಟ್ ಮಾಡಿ, ನಿಮ್ಮನ್ನ ನೀವು ಕಡಿಮೆ ಮಾಡ್ಕೊಳ್ಳದ ಹಾಗೆ ಇರಬೇಕು. ನಿಮ್ಮ ಗೆಲುವಿಗೋಸ್ಕರ ವಿಜುವಲೈಸ್ ಮಾಡ್ಕೊಳ್ಳಿ. ಪ್ರತಿ ದಿನ ನಾರ್ಮಲ್ ಆಗಿ ಇರದ ಹಾಗೆ ಹೊಸ ಹವ್ಯಾಸಗಳನ್ನ ಅಭ್ಯಾಸ ಮಾಡ್ಕೊಳ್ಳಿ. ಹೀಗೆ ನಿಮ್ಗೆ ಇಷ್ಟ ಆಗಿರೋ ಕೆಲಸಗಳನ್ನ ಮಾಡೋದ್ರಿಂದ ನೀವು ಅಂದ್ಕೊಂಡಿರೋದನ್ನ ಸಾಧಿಸ್ತೀರಾ. ಹೀಗೆ ಆಲೋಚನೆ ಮಾಡೋದ್ರಿಂದ ಪೋಸ್ಟ್ಪೋನ್ ಮಾಡೋ ಅಭ್ಯಾಸ ಕಡಿಮೆ ಆಗುತ್ತೆ. ನಂಬರ್ 2, ಸೆಲ್ಫ್ ಡೌಟ್ ಅಂದ್ರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲದೆ ಇರೋದು. ಇವರು ಹೇಗಿರ್ತಾರೆ ಅಂದ್ರೆ ಪ್ರತಿ ಸಣ್ಣ ವಿಷಯಕ್ಕೂ ಬೇರೆಯವರ ಮೇಲೆ ಆಧಾರಪಟ್ಟು ಬೇರೆಯವರ ಡಿಸಿಷನ್ ಅನ್ನ ಫಾಲೋ ಮಾಡ್ತಾ ಇರ್ತಾರೆ. ಯಾಕಂದ್ರೆ
ಅವರಿಗೆ ಅವರನ್ನ ಕ್ರಿಟಿಸೈಸ್ ಮಾಡಿಕೊಂಡು ನಾನು ತಗೊಳ್ಳೋ ಡಿಸಿಷನ್ ಕರೆಕ್ಟ್ ಆಗಿರಲ್ಲ, ನನಗೆ ಒಳ್ಳೆ ಫಲಿತಾಂಶ ಬರಲ್ಲ, ನಾನು ಅಂದುಕೊಂಡಿದ್ದು ಆಗಲ್ಲ ಅಂತ ಯಾವಾಗ್ಲೂ ನೆಗೆಟಿವ್ ಆಗಿ ಆಲೋಚನೆಯನ್ನ ಮಾಡ್ತಿರ್ತಾರೆ. ಮೊದಲಿಗೆ ನೀವು ಒಂದು ವಿಷಯವನ್ನ ನೆನ್ಪಿಟ್ಕೊಳ್ಳಿ, ನಮ್ಮನ್ನು ನಾವು ನಂಬಲಿಲ್ಲ ಅಂದ್ರೆ ನಾವು ಏನೂ ಕೂಡ ಸಾಧನೆ ಮಾಡೋಕ್ಕಾಗಲ್ಲ. ನೀವು ಫಿಕ್ಸ್ ಆಗಿರೋ ಗೋಲ್ಸ್ ಅನ್ನ ರೀಚ್ ಆಗೋದಕ್ಕೆ ನಿಮ್ಮ 100% ಎಫರ್ಟ್ ಅನ್ನ ಹಾಕಿದ ಮೇಲೇನೆ ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬೇಕು. ನಿಮ್ಮ ಬೆಸ್ಟ್ ಅನ್ನ ಕೊಡದ ಹಾಗೆ ಅತಿಯಾಗಿ ಊಹೆ ಮಾಡ್ಕೊಳ್ಳೋದು ಕರೆಕ್ಟ್ ಅಲ್ಲ. ಈ ಪ್ರಪಂಚದಲ್ಲಿ ನೀವು ಏನೇ ಗೆಲ್ಬೇಕಂದ್ರೂ ಮೊದಲು ನೀವು ಮಾಡಬೇಕಾಗಿರೋ ಕೆಲಸ ನಿಮ್ಮನ್ನ ನೀವು ಗೆಲ್ಲೋದು. ಈಗ ನಿಮ್ಗೆ ಕೆಲವು ಕ್ವಶನ್ ಗಳನ್ನ ಕೇಳ್ತೀನಿ. ನೀವು ಯಾವ ತರದ ವಿಷಯದಲ್ಲಿ ಒಳ್ಳೆಯವರು, ಯಾವ ತರದ ವಿಷಯದಲ್ಲಿ ಕೆಟ್ಟವರು, ಹೊಸ ವಿಷಯಗಳನ್ನ ತಿಳ್ಕೊಳ್ಳೋದು ಹೇಗೆ ಅಂತ ನಿಮ್ಗೆ ಖಂಡಿತವಾಗ್ಲೂ ಗೊತ್ತು. ನಿಮ್ಮ ಪ್ಯಾಷನ್ ಏನು, ನಿಮಗೆ ಇಷ್ಟ ಇಲ್ಲದೆ ಇರೋ ವಿಷಯಗಳು ಏನು, ತುಂಬಾ ಇಷ್ಟವಾಗಿರೋ ವಿಷಯಗಳೇನು, ನೀವು ಯಾವುದರಲ್ಲಿ ನಿಮ್ಮ ಬೆಸ್ಟ್ ಅನ್ನ ಕೊಡ್ತೀರಾ, ಯಾವ ತರದ ವಿಷಯಗಳಲ್ಲಿ ನನ್ನ ಕೈಲಿ ಆಗಲ್ಲ ಅಂತ ಭಯ ಪಡ್ತೀರಾ, ನಿಮಗೆ ಅಂತಾನೆ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಳ್ತಿರ್ತೀರಾ ಅಲ್ವಾ. ಇವನ್ನೆಲ್ಲ ನಿಮ್ಮತ್ರ ನೀವು ಕೇಳ್ಕೊಳ್ಳಿ. ನಿಮ್ಮಿಂದಾನೆ ನಿಮಗೆ ಉತ್ತರ ಸಿಕ್ಕಾಗ ನೀವು ಹೋಗ್ತಿರೋ ದಾರಿ ಪೂರ್ತಿ ಕ್ಲಾರಿಟಿಯಿಂದ ಇರುತ್ತೆ. ಕೆಲವು ದಿನಗಳಾದ್ಮೇಲೆ ಅಯ್ಯೋ ಅವತ್ತು ಹಾಗ್ ಮಾಡಿದ್ರೆ ಚೆನ್ನಾಗಿರ್ತಿತ್ತೇನೋ, ಹಾಗ್ ಮಾಡದೇ ಇದ್ದಿದ್ದಕ್ಕೆ ಈಗ ಫೀಲ್ ಆಗ್ತಿದ್ದೀನಿ ಅಂತ ಖಂಡಿತವಾಗ್ಲೂ ಅಂದ್ಕೊಳ್ತೀರಾ. ಮುಂದೆ ಹೋಗಿರೋ ಟೈಮ್ ಮತ್ತೆ ತರೋಕೆ ಆಗಲ್ಲ, ಆದ್ರೆ ಇವತ್ತು ಈ ನಿಮಿಷ ನಮ್ಮ ಕೈನಲ್ಲೇ ಇದೆ. ಯಾವಾಗಲೂ ಫೀಲ್ ಆಗಿದೀವಿ ಅಂತ ಪ್ರತಿದಿನ ಪ್ರತಿ ಕ್ಷಣ ಫೇಲ್ ಆಗೋದಿಲ್ಲ. ಅದೇ ತರ ನೀವು ಮಾತಾಡೋ ವಿಧಾನದಲ್ಲಿ, ನಿಮ್ಮ ಆಲೋಚನಾ ವಿಧಾನದಲ್ಲಿ, ನಿಮ್ಮ ಗೋಲ್ಸ್ಗೋಸ್ಕರ ನೀವು ಕಷ್ಟಪಡ್ತಿರೋ ವಿಧಾನದಲ್ಲಿ ನಿಮಗೆ ಕ್ಲಾರಿಟಿ ಇದ್ದಾಗ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಾ. ಮೊದಲಿಗೆ ನೀವು ಮಾಡಬೇಕಾಗಿರೋ ಮುಖ್ಯವಾದ ಕೆಲಸ ಏನು ಗೊತ್ತಾ, ನೆಗೆಟಿವ್ ಆಗಿ ಆಲೋಚನೆ ಮಾಡೋದನ್ನ ಕಡಿಮೆ ಮಾಡಿ. ನೆಗೆಟಿವ್ ಆಲೋಚನೆಗಳನ್ನ ಹುಟ್ಟು ಹಾಕೋ ವಿಷಯಗಳಿಂದ ದೂರ ಇರಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಟ್ಟು ನೀನು ಖಂಡಿತವಾಗ್ಲೂ ಸಾಧಿಸ್ತೀಯಾ ಅಂತ ಹೇಳೋರಿಗೆ ಹತ್ರ ಇರಿ. ನೆಗೆಟಿವ್ ಆಲೋಚನೆಗಳಿಗೆ ದೂರ ಇರಬೇಕು ಅಂದ್ರೆ ಮ್ಯೂಸಿಕ್ ಕೇಳೋದು, ಮೆಡಿಟೇಷನ್ ಮಾಡೋದು, ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡೋದನ್ನ ಮಾಡ್ತಾನೆ ಇರಿ. ನೆಗೆಟಿವ್ ಪೀಪಲ್ಗೆ ನೀವು ಬೆಲೆ ಕೊಡ್ತಿದಾರ ಅಂದ್ರೆ ಅದರ ಅರ್ಥ ನಿಮ್ಮ ಜೀವನವನ್ನ ನೀವೇ ನಿಮ್ಮ ಕೈಯಾರೆ ನಾಶ ಮಾಡ್ಕೊಳ್ತಿದ್ದೀರಾ ಅಂತ ಅರ್ಥ. ಅದೇ ತರ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಮತ್ತೆ ಯಾರೂ ನಿಮ್ಮನ್ನ ನಂಬಲ್ಲ ಅಂತ ನೆನ್ಪಿಟ್ಕೊಳ್ಳಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದಾಗ್ಲೇ ಏನು ಬೇಕಾದ್ರೂ ಸಾಧನೆ ಮಾಡ್ತೀರಾ. ಟೆಂಪ್ರರಿ ಸಂತೋಷಕ್ಕೋಸ್ಕರ ಪರ್ಮನೆಂಟ್ ಆಗಿರೋ ಸಂತೋಷವನ್ನ ಯಾವತ್ತೂ ದೂರ ಮಾಡಬಾರದು. ನಿಮ್ಮ ಸುತ್ತಲೂ ಇರೋ ವಾತಾವರಣ ಹೇಗಿರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ಅದಕ್ಕೆ ಅನುಗುಣವಾಗಿ ವರ್ತನೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಂಬರ್ 3, ಟೈಮ್. ಕೋಟ್ಯಾಧೀಶ್ವರ ಬೇಡ್ಕೊಂಡ ಅಂತಾನು, ಬಡವ ಅಳ್ತಿದ್ದಾನೆ ಅಂತಾನು, ಕಳೆದು ಹೋಗಿರೋ ಸಮಯ ಮತ್ತೆ ಬರೋದಿಲ್ಲ. ಶ್ರೀಮಂತರಿಗಾದ್ರೂ ಆಗ್ಲಿ ಅಥವಾ ಬಡವರಿಗಾದ್ರೂ ಆಗ್ಲಿ, ದಿನಕ್ಕೆ 24 ಗಂಟೆ ಇರೋದು. ಆ 24 ಗಂಟೆ ಸಮಯವನ್ನ ಹೇಗೆ ಬಳಸ್ತಿದೀವಿ ಅನ್ನೋದು ಅವರ ಮನಸ್ತತ್ವದ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಜೀವನವನ್ನ ಸೀರಿಯಸ್ ಆಗಿ ತಗೊಳ್ಳದೆ ಇರೋದ್ರಿಂದ, ಕೆರಿಯರ್ ಬಗ್ಗೆ ಆಲೋಚನೆ ಮಾಡದೇನೆ ಅನಾವಶ್ಯಕವಾಗಿರೋ ವಿಷಯಗಳಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ಟೈಮ್ ಕಳೆದು ಹೋದ್ಮೇಲೆ ದುಃಖ ಪಡೆದ್ ಬಿಟ್ರೆ ಬೇರೇನು ಉಳಿಯೋದಿಲ್ಲ. ನಮಗೇನೋ ಕಷ್ಟ ಬಂದಿದೆ ಅಂತ ನಮಗೋಸ್ಕರ ಪ್ರಪಂಚ ನಿಲ್ಲೋದಿಲ್ಲ. ಪ್ರಪಂಚದಲ್ಲಿ ನಡೀತಿರೋ ಯಾವ ಕೆಲಸನೂ ನಿಲ್ಲಲ್ಲ. ನಿಮಗಿರೋ ಟೈಮ್ನಲ್ಲಿ ನಿಮ್ಮ ಗೋಲ್ ಅನ್ನ ಹೇಗೆ ರೀಚ್ ಆಗ್ಬೇಕು, ನಿಮ್ಮ ರಿಲೇಶನ್ಶಿಪ್ ಅನ್ನ ಹೇಗೆ ಹೆಲ್ತಿ ಆಗಿ ಇಡಬೇಕು, ನಿಮ್ಮ ಮೆಂಟಲ್ ಅಂಡ್ ಫಿಸಿಕಲ್ ಹೆಲ್ತ್ ಅನ್ನ ಹೇಗೆ ಮೇಂಟೈನ್ ಮಾಡಬೇಕು, ಈ ತರದವುಗಳನ್ನೆಲ್ಲ ಆಲೋಚನೆ ಮಾಡಿ. ಮತ್ತೆ ಹೇಳ್ತಿದ್ದೇನೆ, ಟೈಮ್ ತುಂಬಾ ವ್ಯಾಲ್ಯೂಯಬಲ್. ಕೆಲವು ದಿನಗಳಲ್ಲಿ ಸಾಯ್ತಿರೋ ವ್ಯಕ್ತಿಯನ್ನ ಕೇಳ್ ನೋಡಿ, ಟೈಮ್ ಎಷ್ಟು ಇಂಪಾರ್ಟೆಂಟ್ ಅಂತ. ಎಕ್ಸಾಮ್ ನಲ್ಲಿ ಎಲ್ಲಾ ಉತ್ತರಗಳು ಗೊತ್ತಿದ್ರು ಪೂರ್ತಿಯಾಗಿ ಬರೆಯೋಕಾಗದೆ ಇರೋ ವ್ಯಕ್ತಿಯನ್ನ ಕೇಳಿ, ಟೈಮ್ ಎಷ್ಟು ಇಂಪಾರ್ಟೆಂಟ್ ಅಂತ. ಆಫೀಸ್ಗೆ ಟೈಮ್ಗೆ ಸರಿಯಾಗಿ ಹೋಗೋಕೆ ಆಗದೆ ಇದ್ದಿದ್ದಕ್ಕೆ 1 ನಿಮಿಷದಲ್ಲಿ ಬಸ್ ಅನ್ನ ಮಿಸ್ ಆಗಿರೋ ವ್ಯಕ್ತಿಯನ್ನ ಕೇಳಿ ನೋಡಿ, ಟೈಮ್ ಎಷ್ಟು ಇಂಪಾರ್ಟೆಂಟ್ ಅಂತ. ನೀವು ಸಂತೋಷವಾಗಿರೋದಕ್ಕೆ, ಟೈಮ್ ವೇಸ್ಟ್ ಆಗದೆ ಇರೋದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ಅದಕ್ಕೆ ನಿಮ್ಮನ್ನ ನೀವು ಅವಾಗವಾಗ ಇಂಪ್ರೂವ್ ಮಾಡ್ಕೊಳ್ಳಿ. ಬುಕ್ಸ್ ಓದೋದು, ನಿಮ್ಮ ನಾಲೆಡ್ಜ್ ಅನ್ನ ಜಾಸ್ತಿ ಮಾಡೋ ವಿಷಯಗಳನ್ನ ತಿಳ್ಕೊಳ್ಳೋದು, ಪ್ರಶಾಂತವಾಗಿರೋ ವಾತಾವರಣದಲ್ಲಿ ಟೈಮ್ ಸ್ಪೆಂಡ್ ಮಾಡೋದು, ನಿಮ್ಮ ಬ್ರೈನ್ ಅನ್ನ ಶಾರ್ಪ್ ಮಾಡೋ ವಿಷಯಗಳ ಬಗ್ಗೆ ಆಲೋಚನೆ ಮಾಡಿ. ಇದಿಷ್ಟು ಈ ವಿಡಿಯೋ ಗೆಳೆಯರ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಬಿ ಹ್ಯಾಪಿ ಅಂಡ್ ಆಲ್ವೇಸ್ ಕೀಪ್ ಸ್ಮೈಲಿಂಗ್. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಲೇಬೇಡಿ. ಪ್ಲೀಸ್ ಲೈಕ್, ಶೇರ್ ಅಂಡ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.